ಸಿಟಿ ರವಿಯವರು ಸಂಸದರಾಗೋದು ಉಡುಪಿ ಚಿಕ್ಕಮಂಗ್ಳೂರಿಂದನಾ ಬೆಂಗಳೂರು ಉತ್ತರದಿಂದನ ನಾನೇನಾಗಬೇಕು ಅಂತ ನಿರ್ಣಯ ಮಾಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ ಓಕೆ ಪಕ್ಷಕ್ಕೆ ಪಕ್ಷದ ಗೆಲುವಿಗಾಗಿ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ ನಾನೇನಾಗಬೇಕು ಅನ್ನೋದನ್ನು ಪಾರ್ಟಿ ನಿಶ್ಚಯ ಮಾಡುತ್ತೆ ಅದು ಪಾರ್ಟಿಗೆ ಬಿಟ್ಟಿದ್ದೀನಿ ಬಿ ಜೆ ಪಿ ಏನು ಈ ಬಾರಿ ನಾನೂರನ್ನ ಮುನ್ನೂರ ಎಪ್ಪತ್ತು ಬಿಜೆಪಿ ಎನ್ ಡಿ ಎ ನಾನೂರು ಕಾಸಾಗಬೇಕು ಆಗಬೇಕು ಅಂತಂದರೆ ದಕ್ಷಿಣ ಭಾರತದ ಕೊಡುಗೆ ದೊಡ್ಡ ಮಟ್ಟಕ್ಕಿದೆ ಕೊಡಲೇಬೇಕಾಗುತ್ತೆ ಬಿಕಾಸ್ ಕರ್ನಾಟಕದಲ್ಲಿ ಇಪ್ಪತ್ತೈದು ಸ್ಥಾನ ಗೆದ್ದಿದ್ರಿ ನೀವು ತೆಲಂಗಾಣ ನಾಲಾಗಿದ್ದಿದೆ ಇದು ಬಿಟ್ಟರೆ ಇನ್ನೆಲ್ಲೂ ಕೂಡ ಎ ಐ ಡಿ ಎಮ್ ಕೆ ಒಂದು ಕ್ಷೇತ್ರ ತಮಿಳುನಾಡಲ್ಲಿ ಬಟ್ ಈ ಬಾರಿ ನೀವು ತಮಿಳುನಾಡ ಉಸ್ತುವಾರಿ ಕೂಡ ಆಗಿದ್ರಿ ಅಲ್ಲಿ ಅಣ್ಣಾಮಲೈ ರಾಜಕಾರಣದ ಎಂಟ್ರಿಯಿಂದ ಹಿಡಿದು ಅವರ ಆ ದೊಡ್ಡ ಮಟ್ಟನ ಸಕ್ಸಸ್ಗೆ ನೀವು ಕೂಡ ಸಾಥ್ ಕೊಟ್ಟಿದ್ದೀರಿ ಏನು ಈ ಜರ್ನಿ ನಡೀತಿದೆ ಅದಕ್ಕೆ ತಮಿಳುನಾಡಲ್ಲಿ ಎ ಐ ಡಿ ಎಮ್ ಕೆ ನಿಮ್ಮ ಜೊತೆ ಇಲ್ಲ ದೂರ ಮೈತ್ರಿ ಕಳೆದುಕೊಂಡಿದ್ದಾರೆ ತಮಿಳ್ನಾಡಲ್ಲಿ ಅಣ್ಣಾಮಲೈ ಆ ಶಕ್ತಿ ಇದೆಯಾ ಇಂಡಿವಿಜುವಲಿ ಪಾರ್ಟಿಯನ್ನು ರಿಸಲ್ಟ್ ಕೊಡುವಂಥ ಕೆಪಾಸಿಟಿ ಅವ್ರಿಗಿದೆಯಾ ಅಣ್ಣಾಮಲೈಗೆ ಒಂದು ತಮಿಳುನಾಡಿಗೆ ಜಯಲಲಿತಾ ನಂತರ ಎಮ್ ಜಿ ಆರ್ ನಂತರ ಕರುಣಾನಿಧಿಯವ್ರ ನಂತರ ಒಂದು ಚರಿಸ್ಮ್ಯಾಟಿಕ್ ಲೀಡರ್ಶಿಪ್ ಅನ್ನೋದೇ ಇಲ್ದಂಗಾಗಿದೆ ಆ ಚಾರಿಸ್ಮ್ಯಾಟಿಕ್ ಲೀಡರ್ಶಿಪ್ಪನ್ನು ಅಣ್ಣಾಮಲೈ ತುಂಬ್ತಾ ಇದ್ದಾರೆ ನೌ ಹೀ ಈಸ್ ಪಬ್ಲಿಕ್ ಲೀಡರ್ ಪೀಪಲ್ ಲೀಡರ್ ನಾಟ್ ಓನ್ಲಿ ಬಿ ಜೆ ಪಿ ಲೀಡರ್ ಹೀ ಈಸ್ ಒನ್ ಆಫ್ ದ ಪ್ರಾಮಿನೆಂಟ್ ಪಬ್ಲಿಕ್ ಲೀಡರ್ ಅಣ್ಣಾಮಲೈ ಜನ ಅವ್ರನ್ನ ಅವರಲ್ಲಿರುವಂಥ ಲೀಡರ್ಶಿಪ್ಪನ್ನು ಗುರುತಿಸಿ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಇದು ಗುಡ್ ಸೈನು ನನಗೆ ವಿಶ್ವಾಸ ಇದೆ ಏಕೆಂದರೆ ಭೂತ ಅಧ್ಯಕ್ಷನಾಗಿ ಕೆಲಸ ಮಾಡಿ ಅಲ್ಲಿಂದ ಗ್ರಾಸ್ ರೂಟ್ ಲೆವೆಲಿಂದ ಬಂದಿರೋದರಿಂದಾಗಿ ಜನಮಾನಸದ ಫೀಡ್ಬ್ಯಾಕು ಏನು ಸಿಗ್ನಲ್ ಕೊಡುತ್ತೆ ಅಂತ ಅರ್ಥ ಮಾಡಿಕೊಳ್ಳುವಷ್ಟು ಮಟ್ಟಿನ ಒಂದು ಗುಣಗ್ರಾಹಿ ಇರೋದರಿಂದಾಗಿ ನನಗೆ ವಿಶ್ವಾಸ ಇದೆ ನೂರಕ್ಕೆ ನೂರು ತಮಿಳ್ನಾಡಿನಲ್ಲಿ ತಮಿಳ್ನಲ್ಲಿ ಹೇಳ್ತಾರೆ ತಾಮರೈ ಮಲಂದೇ ತೀರು ಅಂತ ತಾಮಲೆ ಕಮಲ ಕಮಲ ಅರಳೋದು ನಿಶ್ಚಿತ ತಾಮರೆ ತಾಮರೈ ಮಲಂದೇ ತೀರು ಅಂತ ತಮಿಳ್ನಲ್ಲಿ ಹೇಳ್ತಾರೆ ಅಂದರೆ ಕಮಲ ಅರಳೋದು ನಿಶ್ಚಿತ ಅಣ್ಣಮಲೆಯವ್ರ ನೇತೃತ್ವದಲ್ಲಿ ಈಗ ಅವ್ರದ್ದು ಎನ್ಮಣ್ಣು ಎನ್ ಮಕ್ಕಳು ಅನ್ನುವಂಥ ಪಾದಯಾತ್ರೆ ನಡೀತಾ ಇದೆ ನನ್ನ ಮಣ್ಣು ನನ್ನ ಜನ ನನ್ನ ಮಣ್ಣು ನನ್ನ ಜನ ಹೇಳಿ ಅದಕ್ಕೆ ವ್ಯಕ್ತ ಆಗಿರತಕ್ಕಂಥ ಜನ ಬೆಂಬಲ ಆರ್ಗ್ಯಾನಿಕ್ ಅದು ಬಹುಶಃ ಈ ತಿಂಗಳ ಇಪ್ಪತ್ತೇಳರ ಆಸುಪಾಸಿಗೆ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಪ್ರಧಾನಮಂತ್ರಿಯವರು ಬರ್ತಿದ್ದಾರೆ ಸಮಾರೋಪ ಆ ಕಾರ್ಯಕ್ರಮದ ಸಮಾರೋಪ ಇದೆ ಓಕೆ ಆ ಒಂದು ಅದೆಲ್ಲೇ ನಿಮಗೆ ಗೊತ್ತಾಗುತ್ತೆ ನನಗೆ ಆ ಫಾಲ್ಸ್ ಗೊತ್ತಾಗತ್ತೆ ಎ ಡಿ ಎಮ್ ಕೆ ರಾಜಕೀಯವಾಗಿ ಬಿ ಜೆ ಪಿಯಿಂದ ದೂರ ಹೋಗೋ ನಿರ್ಣಯ ತಗೊಂಡಿರ್ಬೋದು ಆದರೆ ತಮಿಳ್ನಾಡಿನ ಜನ ಬಿ ಜೆ ಪಿ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಅನ್ನೋದೊಂದು ಸಕಾರಾತ್ಮಕವಾಗಿರುವಂಥ ಸಂಗತಿ ಹೂ ಈಸ್ ಆಲ್ಟರ್ನೇಟಿವ್ ಬಿ ಜೆ ಪಿ ಈಸ್ ಓನ್ಲಿ ದ ಆಲ್ಟರ್ನೇಟಿವ್ ತಮಿಳುನಾಡು ರಾಜಕಾರಣಕ್ಕೆ ಪರ್ಯಾಯವನ್ನು ಕೊಡುವ ಸಾಮರ್ಥ್ಯ ಇರತಕ್ಕಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಹಾಗಾಗಿ ತಮಿಳ್ನಾಡಿನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಿಸುತ್ತೆ ತಾಮರೈ ಮಲಂದೇ ತೀರು ನಂಬರ್ ಆಫ್ ಸೀಟ್ಸ್ ಅಲ್ಲಿ ಪಾಂಡಿಚೇರಿ ತಮಿಳುನಾಡು ಸೇರಿ ನಲ್ವತ್ತು ಸೀಟ್ ಇದೆ ಪಾಂಡಿಚೇರಿನಲ್ಲಿ ಎನ್ ಡಿ ಎ ದೇ ಇದೆ ಅಲ್ಲಿ ಎರಡು ಕಡೆ ನಮಗೆ ನಮಗಿನ್ ಹಿಂದಿನ ರೆಕಾರ್ಡ್ನೆಲ್ಲ ನಾವು ಬ್ರೇಕ್ ಮಾಡ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ ರಾಧಾಕೃಷ್ಣ ಅವರು ಕನ್ಯಾಕುಮಾರ್ ಎಂ ಪಿ ಈ ಹಿಂದೆ ಡಿ ಎಂ ಕೆ ಎನ್ ಆರ್ ಇದ್ದರು ಸಿ ಪಿ ಆರ್ ಇದ್ದರು ಹಾಗೆ ನಮಗೆ ಒಂದು ಹನ್ನೊಂದು ಕಾಲದಲ್ಲಿ ಆರು ಸೀಟ್ ಗೆದ್ದಿದ್ವಿ ಅದೇ ಹೈಯೆಸ್ಟು ನೈಂಟಿ ಏಯ್ಟು ನೈಂಟಿ ನೈನು